ಐಪಿಎಲ್ ಶುರುವಾಗಲು ಇನ್ನು ಕೆಲವು ದಿನಗಳು ಬಾಕಿ ಇದೆ. ಇನ್ನು ಐಪಿಎಲ್ ದಿನಾಂಕವನ್ನು ಘೋಷಿಸುವುದನ್ನು ಐಪಿಎಲ್ ಪ್ರಿಯರು ಕಾಯುತ್ತ ಕುಳಿತಿದ್ದಾರೆ. ಐಪಿಎಲ್ನಲ್ಲಿ ಭಾಗವಹಿಸಲು ಸಹ ಎಲ್ಲ ಆಟಗಾರರು ಕಾತುರದಿಂದ ಕಾಯುತ್ತಿದ್ದಾರೆ. ಹೀಗಿರುವಾಗಲೇ ಆರ್ಸಿಬಿಯ ಆಪತ್ ಬಂಧವ ಮಿಸ್ಟರ್ 360 ಡಿಗ್ರಿ ಇದೀಗ ಐಪಿಎಲ್ಗಾಗಿ ಭರ್ಜರಿ ತಯಾರಿಯನ್ನು ನಡೆಸುತ್ತಿದ್ದಾರೆ. ಆರ್ಸಿಬಿ ಮತ್ತು ಐಪಿಎಲ್ ಪ್ರಿಯರ ಹಾಟ್ ಫೇವರೇಟ್ ಆಗಿರೋ ಎಬಿಡಿ ವಿಲಿಯರ್ಸ್ ಕೂಡ ಐಪಿಎಲ್ ಶುರುವಿಗಾಗಿ ಕಾತುರದಿಂದ ಕಾಯುತ್ತಿದ್ದು ಐಪಿಎಲ್ಗಾಗಿ ಸಖತ್ ವರ್ಕೌಟ್ ಕೂಡ ಮಾಡುತ್ತಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವರ್ಕೌಟ್ ಮಾಡುತ್ತಿರೋ ಫೋಟೋವನ್ನು ಶೇರ್ ಮಾಡಿಕೊಳ್ಳುವ ಮೂಲಕ ಐಪಿಎಲ್ಗೆ ಸಿದ್ಧತೆ ಮಾಡುತ್ತಿರೋ ಬಗ್ಗೆ ಹಂಚಿಕೊಂಡಿದ್ದಾರೆ. ಆರ್ಸಿಬಿ ಅಂದರೆ ವಿರಾಟ್ ಎಬಿಡಿ ಅನ್ನೋ ಹಾಗೆ ಆಗಿದ್ದು ಇದೀಗ ಎಬಿಡಿ ವಿಲಿಯರ್ಸ್ ತಮ್ಮ ವರ್ಕೌಟ್ ಫೋಟೋವನ್ನು ಶೇರ್ ಮಾಡಿಕೊಳ್ಳುವ ಮೂಲಕ ಐಪಿಎಲ್ಗೆ ರೆಡಿ ಅನ್ನೋದನ್ನು ಹೇಳಿದ್ದು ಅಭಿಮಾನಿಗಳಿಗೆ ಫುಲ್ ಥ್ರಿಲ್ ನೀಡಿದೆ. ಒಂದು ಕಡೆ ಐಪಿಎಲ್ಗಾಗಿ ಎಬಿಡಿ ತಯಾರಿ ನಡೆಸುತ್ತಿದ್ರೆ ಇತ್ತ ನ್ಯೂಜಿಲೆಂಡ್ ಪ್ರವಾಸದಲ್ಲಿ ಇರೋ ಆಸ್ಟ್ರೇಲಿಯಾದಲ್ಲಿ ಆರ್ಸಿಬಿ ಪರ ಆಡುತ್ತಿರೋ ಆಟಗಾರರು ಭರ್ಜರಿ ಪ್ರದರ್ಶನ ನೀಡುತ್ತಿದ್ದಾರೆ. ಸದ್ಯ ಈ ವಿಷಯ ಆರ್ಸಿಬಿ ಅಭಿಮಾನಿಗಳಿಗೆ ಸಖತ್ ಖುಷಿ ನೀಡಿದೆ. ಒಂದು ಕಡೆ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ನಲ್ಲಿ ಮತ್ತೆ ಆರ್ಭಡಿಸೋಕೆ ಶುರು ಮಾಡಿದ್ದಾರೆ. ಇತ್ತ ಬೌಲಿಂಗ್ನಲ್ಲೂ ಕಮಾಲ್ ಮಾಡುತ್ತಿದ್ದಾರೆ. 3 ಓವರ್ನಲ್ಲಿ 14 ರನ್ ನೀಡಿ 2 ವಿಕೆಟ್ ಕಬಳಿಸಿದರೆ ಇತ್ತ ಕೇನ್ ರಿಚರ್ಡ್ಸನ್ ಕೂಡ 2.5 ಓವರ್ಗಳಲ್ಲಿ 19 ರನ್ ನೀಡುವ ಮೂಲಕ 3 ವಿಕೆಟ್ ಕಬಳಿಸಿದರು. ಇನ್ನು ಆಡಮ್ ಜಾಂಪಾ ಕೂಡ 4 ಓವರ್ಗಳಲ್ಲಿ 24 ರನ್ ನೀಡಿ 2 ವಿಕೆಟ್ ಕಬಳಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಒಟ್ಟಿನಲ್ಲಿ ಸದ್ಯ ನಡೆಯುತ್ತಿರೋ ಎಲ್ಲ ರೀತಿಯ ಟೂರ್ನಿಯಲ್ಲಿ ಆರ್ಸಿಬಿ ಆಟಗಾರರು ತಮ್ಮ ತಮ್ಮ ತವರು ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದು ಇದು ಮುಂದಿನ ಐಪಿಎಲ್ನಲ್ಲಿ ಆರ್ಸಿಬಿಗೆ ವರವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಕ್ರಿಕೆಟ್ ಜಗತ್ತಿನ ರನ್ ಮಷೀನ್ ವಿರಾಟ್ ಕೊಹ್ಲಿ ಮತ್ತೊಂದು ಶತಕ ಬಾರಿಸಿದ್ದಾರೆ. ಆದರೆ ಈ ಬಾರಿ ಅವರು ಶತಕ ಸಿಡಿಸಿರೋದು ಮೈದಾನದಲ್ಲಿ ಅಲ್ಲ. ಹೌದು, ಕ್ರಿಕೆಟ್ನಲ್ಲಿ ಶತಕಗಳ ಮೇಲೆ ಶತಕ ಸಿಡಿಸುವ ಮೂಲಕ ಕ್ರಿಕೆಟ್ ಜಗತ್ತಿನ ರನ್ ಮಷೀನ್ ಅಂತ ಅನಿಸಿಕೊಂಡಿರೋ ವಿರಾಟ್ ಕೊಹ್ಲಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಶತಕ ಸಿಡಿಸಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ 100 ಮಿಲಿಯನ್ ಫಾಲೋವರ್ಸ್ ಹೊಂದುವ ಮೂಲಕ ತಮ್ಮ ಖಾತೆಗೆ ಮತ್ತೊಂದು ಶತಕವನ್ನು ಸೇರ್ಪಡಿಸಿಕೊಂಡಿದ್ದಾರೆ. ಆ ಮೂಲಕ 100 ಮಿಲಿಯನ್ ಫಾಲೋವರ್ಸ್ ಹೊಂದಿದ ಮೊದಲ ಭಾರತೀಯ ಸೆಲೆಬ್ರಿಟಿ ಅನ್ನೋ ಹೆಗ್ಗಳಿಕೆಗೆ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ. ನಿಮ್ಮ ಪ್ರಕಾರ ಆರ್ಸಿಬಿಯಲ್ಲಿ ಎಬಿಡಿ ಮತ್ತು ವಿರಾಟ್ ಕೊಹ್ಲಿ ಇಲ್ಲದೆ ತಂಡವನ್ನು ಉಳಿಸಿಕೊಳ್ಳಲು ಸಾಧ್ಯ ಇದೆಯಾ? ಇವರಿಬ್ಬರ ಸ್ಥಾನವನ್ನು ಆರ್ಸಿಬಿಯಲ್ಲಿ ಯಾರು ತುಂಬಬಹುದು? ಕಮೆಂಟ್ ಮಾಡಿ ತಿಳಿಸಿಯೇ.